ಹಾಯ್ ಫ್ರೆಂಡ್ಸ್ ನಾನು ಅಮರ್ ಕಳೆದ ವಿಡಿಯೋದಲ್ಲಿ ನಾನು ರೌಂಡಪ್ಪನ್ನು ಸೇಫ್ಟಿಯಾಗಿ ಬಳಸಿದ್ರೆ ಏನೂ ಅದರಿಂದ ತೊಂದರೆ ಆಗೋದಿಲ್ಲ ಆದರೆ ನಾವು ಸೇಫ್ಟಿ ಪ್ರಿಕಾಷನ್ಸನ್ನು ತಗೊಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದೆ ಈ ವಿಡಿಯೋದಲ್ಲಿ ರೌಂಡಪ್ಪನ್ನು ಹೇಗೆ ಯೂಸ್ ಮಾಡಬೇಕು ಅದ್ರ ಬಗ್ಗೆ ಹೇಳ್ತೇನೆ ಮೊದಲನೇದಾಗಿ ಕೆಲವಷ್ಟು ಜನ ಯೂರಿಯಾ ಯೂಸ್ ಮಾಡ್ತಾರೆ ರೌಂಡಪ್ ಜೊತೆಗೆ ಯೂರಿಯಾ ಬಳಸಬೇಕಾ ಬೇಡವಾ ಅನ್ನೋದು ನಾವೇ ಈಗ ರೌಂಡಪ್ಪಿನ ಏನದ್ರ ಜೊತೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾನೆ ಅದರಲ್ಲೆಲ್ಲಿ ಎಲ್ಲೂ ಯೂರಿಯಾ ಹಾಕ್ಕೊಂಡು ಸ್ಪ್ರೇ ಮಾಡಿ ಅಂತ ಕಂಪ್ನಿಯವರು ಎಲ್ಲೂ ಹೇಳಿಲ್ಲ ಯೂರಿಯಾ ಹಾಕ್ಕೊಂಡು ಸ್ಪ್ರೇ ಮಾಡೋದ್ರಿಂದ ಸ್ವಲ್ಪ ಗಿಡ ಫಾಸ್ಟಾಗಿ ಹೀರ್ಕೊಳ್ಳುತ್ತೆ ಹಾಗಾಗಿ ಒಂದಿನ ಎರಡು ದಿನ ಬೇಗ ಸಾಯ್ಬೋದು ಸಾಯುತ್ತೆ ಅನ್ನೋದು ಸುಮಾರು ಜನದ ಒಪಿನಿಯನು ಬಟ್ ಕಂಪ್ನಿಯವರು ಯಾವುದೇ ರೀತಿಯಲ್ಲೂ ಅದನ್ನು ಹಾಕ್ಕೊಂಡು ಹೊಡಿರಿ ಅಂತ ಯಾವುದೇ ಲೀಫ್ಲೆಟಲ್ಲಾಗಲಿ ಆಗಲಿ ಎಲ್ಲಾಗಲಿ ಮೆನ್ಷನ್ ಮಾಡಿಲ್ಲ ಸೊ ಯೂರಿಯಾ ಹಾಕ್ಕೊಂಡು ಹೊಡಿಬೇಕು ಅನ್ನೋದೇನೂ ಇಲ್ಲ ನಾನು ಕೂಡ ಯೂರಿಯಾ ಇಲ್ಲದೇ ಹಾಗೆ ಬರೀ ರೌಂಡಪ್ ಹಾಕ್ಕೊಂಡು ಸ್ಪ್ರೇ ಮಾಡ್ತಾ ಇದ್ದೀನಿ ಇನ್ನು ನೀರು ನೀರು ಯಾವಾಗಲೂ ತುಂಬ ಕ್ಲೀನಾಗಿರಬೇಕು ನೀರು ನೀರು ಸ್ವಲ್ಪ ಗಲೀಜಾಗಿದ್ದು ಕೆಸರು ಮಿಕ್ಸಿದ್ದು ಹಾಗಿದ್ರೆ ರೌಂಡಪ್ಪು ಚೆನ್ನಾಗಿ ವರ್ಕ್ ಆಗೋದಿಲ್ಲ ಸೊ ಒಳ್ಳೆ ನೀರನ್ನು ರೌಂಡಪ್ಪ ಮಿಕ್ಸ್ ಮಾಡೋದಕ್ಕೆ ಯೂಸ್ ಮಾಡಿ ಮತ್ತೊಂದೇನೆಂದರೆ ಸ್ಪ್ರೇಯರು ಯಾವ ಥರದ್ದು ಸ್ಪ್ರೇಯರ್ ಯೂಸ್ ಮಾಡಬೇಕು ಬೆಸ್ಟ್ ಸ್ಪ್ರೇಯರ್ ಅಂದರೆ ಪ್ಯಾಕ್ ಸ್ಪ್ರೇಯರ್ ಬ್ಯಾಟ್ರಿ ಚಾರ್ಜ್ ಮಾಡೋ ಹಾಗೆ ಇರುತ್ತಲ್ಲ ಆ ಬ್ಯಾಕ್ ಪ್ಯಾಕ್ ಸ್ಪ್ರೇಯರ್ ಕೈಯಲ್ಲಿ ಹ್ಯಾಂಡ್ಲು ಮಾಡಿಬಿಟ್ಟು ಮಾಡೋ ಅಂಥದ್ದು ಇರುತ್ತೆ ಮ್ಯಾನ್ಯಲ್ಲು ಆದರೆ ಏನಾಗುತ್ತೆ ವರ್ಕರ್ಸಿಗೆ ತುಂಬಾ ಅದು ಸ್ಟ್ರೈನ್ ಆಗುತ್ತೆ ಹಾಗಾಗಿ ಬ್ಯಾಟ್ರಿ ಸ್ಪ್ರೇಯರು ತುಂಬ ಬೆಸ್ಟ್ ರೌಂಡಪ್ ಹೊಡಿಯೋದಕ್ಕೆ ಇದಲ್ಲದೆ ಇನ್ನೂ ಎರಡು ಥರದ್ದು ಸ್ಪ್ರೇಯರ್ ಇದೆ ಒಂದು ಪವರ್ ಸ್ಪ್ರೇಯರು ಪವರ್ ಸ್ಪ್ರೇಯರಲ್ಲಿ ದಯವಿಟ್ಟು ರೌಂಡಪ್ಪನ್ನು ಯಾರು ಹೊಡಿಬೇಡಿ ಯಾಕಂದರೆ ಅದರಲ್ಲಿ ತುಂಬ ಜಾಸ್ತಿ ಡಿಸ್ಚಾರ್ಜ್ ಇರುತ್ತೆ ಇದರಿಂದ ಏನಾಗುತ್ತೆ ನಿಮಗೆ ರೌಂಡಪ್ ಕೂಡ ವೇಸ್ಟ್ ಆಗುತ್ತೆ ಎರಡನೇದಾಗಿ ಅದು ನಿಮ್ಮ ಮೈ ಮೇಲೆಲ್ಲ ಬೀಳುತ್ತೆ ಆಮೇಲೆ ಗಾಳಿಲಿ ಉಸಿರಾಟದಲ್ಲೂ ಹೋಗಿಬಿಡುತ್ತೆ ಮ ಹಾಗಾಗಿ ಯಾವುದೇ ಕಾರಣಕ್ಕೂ ಪವರ್ ಸ್ಪ್ರೇಯರಲ್ಲಿ ಹೊಡಿಬೇಡಿ ಇದರಿಂದ ನಿಮ್ಮ ದುಡ್ಡು ಹಾಳಾಗುತ್ತೆ ಹೆಲ್ತು ಹಾಳಾಗುತ್ತೆ ಆಮೇಲೆ ಮೇನ್ ಕ್ರಾಪ್ ಮೇಲೂ ಬೀಳುತ್ತೆ ಮತ್ತೊಂದು ಸ್ಪ್ರೇಯರ್ ಏನಂದರೆ ಹಿಂದೆ ಬರ್ತಾ ಇತ್ತು ಈಗಲೂ ಕೆಲವೊಂದು ಕಡೆ ಆನ್ಲೈನಲ್ಲಿ ಸಿಕ್ಕುತ್ತದು ಏನಂದರೆ ಐದು ಲೀಟ್ರ್ ನೀರಿಗೆ ಬರೀ ಒಂದು ಲೀಟ್ರ್ ರೌಂಡಪ್ಪನ್ನು ಮಿಕ್ಸ್ ಮಾಡ್ಕೊಂಡು ಹೊಡೆಯೋದು ತುಂಬ ಕಾನ್ಸಂಟ್ರೇಷನಲ್ಲಿ ಹೊಡೆಯೋದು ಐದು ಲೀಟ್ರ್ ನೀರಿಗೆ ಒಂದು ಲೀಟ್ರ್ ರೌಂಡಪ್ಪು ಇದು ಈ ಥರ ಮಿಕ್ಸ್ ಮಾಡಿ ಒಂದು ಎಕರೆ ಜಾಗಕ್ಕೆ ಹೊಡೆಯೋದು ಬಟ್ ಇದರಲ್ಲಿ ಸಮಸ್ಯೆ ಏನಂದರೆ ಈ ಏನು ರೌಂಡಪ್ ಸ್ಪ್ರೇ ಮಾಡ್ತೀವಿ ಅದು ಬೀಳ್ತಾ ಇರೋದು ನಮಗೆ ಕಣ್ಣಿಗೆ ಕಾಣಿಸಲ್ಲ ಅದೊಂದು ಅಂದಾಜಿಗೆ ಹೊಡೆಯೋದು ಬಟ್ ಗಾಳಿಲಿ ಅದು ಒಂದೊಂದು ಸಲ ತೇಲ್ ಹೋಗೋ ಚಾನ್ಸ್ ಇರುತ್ತೆ ನಮ್ಮ ಮೈ ಮೇಲೆ ಬೀಳ್ತಾ ಇರೋ ಚಾನ್ಸ್ ಇರುತ್ತೆ ಗಾಳಿಯಲ್ಲಿ ಹಾರ್ ಬಂದು ಅದು ನಮಗೆ ಎಕ್ಸ್ಪೀರಿಯೆನ್ಸಿಗೆ ಬರೋದಿಲ್ಲ ಸೊ ಈ ಸ್ಪ್ರೇಯರು ತುಂಬಾ ಡೇಂಜರಸ್ ಇದು ಈ ಸ್ಪ್ರೇಯರ್ನ ನಾನು ಯೂಸ್ ಮಾಡಿ ನೋಡಿದ್ದೀನಿ ಇದು ತುಂಬ ರಿಸ್ಕಿ ಇದು ನಿಮ್ಮ ಕ್ರಾಪಿಗೂ ಅಷ್ಟೇ ನಿಮ್ಮ ಹೆಲ್ತಿಗೂ ಅಷ್ಟೆ ಆಮೇಲೆ ಎಲ್ಲಿ ಬೀಳ್ತಾ ಇದೆ ಅಂತ ಕರೆಕ್ಟಾಗಿ ಗೊತ್ತಾಗೋದಿಲ್ಲ ಸೊ ಇದನ್ನು ದಯವಿಟ್ಟು ಯೂಸ್ ಮಾಡಬೇಡಿ ಸೊ ಬೆಸ್ಟ್ ಏನಂದರೆ ಈ ಬ್ಯಾಟ್ರಿ ಬ್ಯಾಕ್ ಪ್ಯಾಕ್ ಸ್ಪ್ರೇಯರು ಬ್ಯಾಟ್ರಿಲ್ ಚಾರ್ಜ್ ಮಾಡೋ ಅಂಥದ್ದು ಇನ್ನು ಎಷ್ಟು ಎಮ್ ಎಲ್ ಹಾಕೊಬೇಕು ಅನ್ನೋದು ಎಷ್ಟು ಎಮ್ ಎಲ್ ಲೀಟ್ರಿಗೆ ಹಾಕೊಬೇಕು ಅನ್ನೋದ್ಕಿಂತ ಮೇಯ್ನಾಗಿ ನೀವು ಎಷ್ಟು ಏರಿಯಾನ ಕವರ್ ಮಾಡ್ತೀರಿ ಅನ್ನೋದು ತುಂಬ ಇಂಪಾರ್ಟೆಂಟು ಫಾರ್ ಎಕ್ಸಾಂಪಲ್ ಒಂದು ಅಡಿ ಅಥವಾ ಒಂದೂವರೆ ಮ್ಯಾಕ್ಸಿಮಮ್ ಈ ಲೆಕ್ಕದ ತುಂಬ ಅಂಥ ಕಳೆಗಳಿದ್ದರೆ ಒಂದು ಲೀಟ್ರು ಒಂದು ಎಕರೆಗೆ ಕವರ್ ಮಾಡೋದಕ್ಕೆ ಸಾಕಾಗುತ್ತೆ ಸೊ ಅಲ್ಲಿಗೆ ನೀವು ಇನ್ನೂರು ಲೀಟ್ರ್ ಬ್ಯಾರಲ್ಲಿಗೆ ಐದು ಎಮ್ ಎಲ್ ಹಂಗೆ ಹಾಕ ಮಿಕ್ಸ್ ಮಾಡಿದ್ರೆ ಒಂದೇ ಲೀಟ್ರ್ ಸಾಕಾಗುತ್ತೆ ಕಳೆ ತುಂಬ ಸ್ಮೂತ್ ಇದ್ದರೆ ಅದೇ ಕೆಲವು ಕಳೆಗಳು ಸ್ವಲ್ಪ ರಫ್ ವೆರೈಟಿ ಇರುತ್ತೆ ಆ ಕಳೆಗಳಿಗೆ ಸ್ವಲ್ಪ ಡೋಸ್ ಜಾಸ್ತಿ ಬೇಕಾಗುತ್ತೆ ಸೊ ಆಗ ನೀವೊಂದು ಇನ್ನೂರು ಎಮ್ ಎಲ್ ಮುನ್ನೂರು ಎಮ್ ಎಲ್ ಇನ್ನೂ ಎಕ್ಸಸ್ ಹಾಕೊಬೇಕಾಗತ್ತೆ ನಾನು ಹೇಗೆ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಒಂದು ಹ ಪ್ರತಿ ಲೀಟರಿಗೆ ಹತ್ತು ಎಮ್ ಎಲ್ ಹಾಗೆ ಒಂದು ಬ್ಯಾರಲಿಗೆ ಎರಡು ಲೀಟ್ರ್ ಹಾಕಿ ಯೂಸ್ ಮಾಡ್ತಾ ಇದ್ದೀನಿ ಎರಡು ಲೀಟ್ರ್ ಹಾಕಿ ಎರಡು ಎಕರೆನ ಕವರ್ ಮಾಡ್ತೀವಿ ಸೊ ಏನಾಗುತ್ತೆ ಒಂದೇ ಬ್ಯಾರಲಿಗೆ ಎರಡು ಲೀಟ್ರ್ ಹಾಕೋಳೋದ್ರಿಂದ ಒಂದು ಬ್ಯಾರಲಲ್ಲೇ ಎರಡು ಅಷ್ಟು ಏರಿಯಾನ ಸ್ಪೀಡಾಗಿ ಹೊಡೆದು ಕವರ್ ಮಾಡೋದ್ರಿಂದ ನಮ್ಮ ಒಂದು ದಿನದ ಟೈಮ್ ಕೂಡ ಸೇವ್ ಆಗುತ್ತೆ ಆಮೇಲೆ ನೀರು ಸೇವ್ ಆಗುತ್ತೆ ಆಮೇಲೆ ಬೇಗ ಬೇಗ ಕವರ್ ಮಾಡೋಕ್ಕೂ ಆಗುತ್ತೆ ಆದರೆ ಇಲ್ಲಿ ನೆನೆಸೋದು ಹೇಗೆ ಅಂದರೆ ಆಗಿ ಒಂದು ಬ್ಯಾರಲ್ಲಿಗೆ ಒಂದು ಲೀಟ್ರ್ ಹಾಕಿದಾಗ ಚೆನ್ನಾಗಿ ನೆನೆಸ್ತೀವಿ ಅದರ ಹನಿಗಳು ತೊಟ್ಟಿಕ್ಕದೇ ಇರೋ ಹಾಗೆ ಇದರಲ್ಲಿ ಮೇಲ್ಮೇಲೆ ಸ್ವಲ್ಪ ಅದ್ರ ಮೇಲೆ ಹನಿಗಳು ಕೂತ್ಬಿಟ್ರೆ ಸಾಕು ಅಪ್ ಇಂದು ಒಂದು ಬ್ಯಾರಲಿಗೆ ಎರಡು ಲೀಟ್ರ್ ಹಾಕ್ಕೊಂಡಾಗ ಆಮೇಲೆ ಕೆಲವು ರಫ್ ಕಳೆಗಳಿರುತ್ತೆ ರಫ್ ಕಳೆಗಳ ಮೇಲೆ ಸ್ವಲ್ಪ ಜಾಸ್ತಿ ಹೊಡೆದಾಗ ಅವು ಕ್ಲೀನಾಗಿ ಸತ್ತೋಗ್ಬಿಡ್ತವೆ ಕೆಲವೊಂದು ಭಾರಿ ಒರಟು ಕಳೆ ಇರುತ್ತೆ ಮಧ್ಯೆ ಮಧ್ಯೆ ಈ ಡೋಸ್ ಇದ್ದಾಗ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ ಇನ್ನು ಮತ್ತೊಂದೇನೆಂದರೆ ಕಂಟಿನ್ಯೂಟಿಲಿ ಸುಮಾರು ವರ್ಷ ರೌಂಡಪ್ ಯೂಸ್ ಮಾಡ್ತಾ ಬರ್ತಾ ಇದ್ದಂಗೆ ನಿಮಗೆ ಒಂದು ಎರಡು ಮೂರು ವರ್ಷದಲ್ಲೇ ಎಕ್ಸ್ಪೀರಿಯೆನ್ಸ್ ಬರುತ್ತೆ ಏನಂದರೆ ಕೆಲವೊಂದು ಕಳೆಗಳು ರೌಂಡಪ್ಪಿಗೆ ತುಂಬ ಆಗಿರುತ್ತೆ ಸಾಯೋದಿಲ್ಲ ಅಷ್ಟು ಸುಲಭಕ್ಕೆ ಆಮೇಲೆ ಆಮೇಲೆ ವರ್ಷ ಕಳೆದಾಗೆ ಆ ಥರ ಕಳೆಗಳೇ ಸರ್ವೈವ್ ಆಗ್ತಾ ಬರ್ತವೆ ರೌಂಡಪ್ಪಿಗೆ ನಾಶ ಆಗೋಂಥ ಕಳೆಗಳು ಕಮ್ಮಿ ಆಗ್ತಾ ಹೋಗುತ್ತೆ ಇದು ಈ ಥರ ಆಗೋದನ್ನು ಅವಾಯ್ಡ್ ಮಾಡಬೇಕಂದ್ರೆ ಈ ರೌಂಡಪ್ ಏನಿದೆ ಇದು ಸಿಸ್ಟಮಿಕ್ ಹರ್ಬಿಸೈಡು ನಾವು ಒಂದು ಎರಡು ವರ್ಷ ಎರಡೂವರೆ ವರ್ಷಕ್ಕೊಂದ್ಸಲ ಕಾಂಟ್ಯಾಕ್ಟ್ ಹರ್ಬಿ ಸೈಡನ್ನು ಬಳಸಿದಾಗ ಆ ಥರ ರೆಸಿಸ್ಟೆಂಟಾಗಿರೋ ಅಂಥ ಕಳೆಗಳು ಕಂಪ್ಲೀಟಾಗಿ ಹೋಗ್ಬಿಡುತ್ತೆ ಹಾಗೆ ಮಾಡಿಬಿಟ್ಟು ಆ ರೌಂಡಪ್ಪಿಗೆ ರೆಸಿಸ್ಟೆಂಟಾಗಿರೋ ಅಂಥ ಕಳೆಗಳನ್ನು ಸಾಯಿಸ್ಕೊಂಡ್ರೆ ಮತ್ತೆ ಮ ಇದೇ ರೊಟೀನಾಗಿ ರೌಂಡಪ್ಪನ್ನು ಯೂಸ್ ಮಾಡ್ತಾ ಹೋಗ್ಬೋದು ಮತ್ತು ಇನ್ನೊಂದೇನೆಂದರೆ ರೌಂಡಪ್ಪನ್ನು ಹೊಡಿಬೇಕಾದ್ರೆ ಯಾವಾಗಲೂ ಸೇಫ್ಟಿ ಪ್ರಿಕಾಷನನ್ನು ತಗೋಬೇಕು ನಾರ್ಮಲಾಗಿ ಒಂದು ಅಡಿ ಒಂದೂವರೆ ಅಡಿ ಅಷ್ಟೇ ಕಳೆ ಬೆಳೆಸಿ ಹೊಡೆದು ಹೊಡಿತಾ ಇದ್ದರೆ ಸ್ಪ್ರೇ ಮಾಡ್ತಾ ಇದ್ದರೆ ಕೆಲಸಗಾರರು ಗಮ್ಬುಟ್ ಹಾಕ್ಕೊಂಡು ಸ್ಪ್ರೇ ಮಾಡೋದ್ರಿಂದ ಕಾಲ್ ಮೇಲೆ ಹಾರಲ್ಲ ಮೈ ಮೇಲೆ ಕೂಡ ಹಾರೋದಿಲ್ಲ ಯಾವಾಗಲೂ ಮೈ ಮೇಲೆ ಫುಲ್ಲು ಪ್ಯಾಂಟ್ ಹಾಕ್ಕೊಂಡು ಫುಲ್ಲು ಬ ಬಟ್ಟೆ ಕವರ್ ಆಗಿರಬೇಕು ಮೈ ಮೇಲೆ ಆಮೇಲೆ ಗಮ್ಬುಟ್ ಹಾಕೋಬೇಕು ಆಮೇಲೆ ತುಂಬ ಗಾಳಿಯಲ್ಲಿ ಹೊಡಿಯೋಕೆ ಸ್ವಲ್ಪ ಗಾಳಿ ಇದ್ದರೆ ಅಗತ್ಯ ಬಂದರೆ ಮಾಸ್ಕು ಆಮೇಲೆ ಕೆಲವರಿಗೆ ಕಣ್ಣಿಗೆ ಹಾರದ್ರೆ ಅಲರ್ಜಿ ಥರ ಇರುತ್ತೆ ಅವರು ಗಾಗಲ್ಸ್ ಅಥವಾ ಟ್ರಾನ್ಸ್ಪರೆಂಟ್ ಆಗಿರೋ ಅಂಥ ಕನ್ನಡಕ ಯಾವುದೇ ಆದರೂ ಅಂದರೆ ಈ ಕನ್ನಡಕ ಇಲ್ಲದೆ ಇರೋರು ಕೂಡ ಈ ಪವರ್ ಇಲ್ಲದೆ ಇರೋವಂಥ ಗ್ಲಾಸ್ ಇರುತ್ತಲ್ಲ ಅದನ್ನು ಬಳಸಿದ್ರೆ ಆಯಿತು ಕಣ್ಣಿಗೆ ಬೀಳದೆ ಇರೋ ಹಾಗೆ ಆಮೇಲೆ ಉಸಿರಾಟದಲ್ಲಿ ಬರದೇ ಇರೋಂಗೆ ಏನಂದರೆ ಕಳೆನ ತುಂಬ ಹೈಟ್ ಬೆಳೆಸೋದ್ರಿಂದ ಒಂದು ಸಮಸ್ಯೆ ಏನಂದರೆ ರೌಂಡಪ್ಪು ಜಾಸ್ತಿ ಬೇಕಾಗುತ್ತೆ ಆಮೇಲೆ ಜೊತೆಗೆ ಈ ಎತ್ತರದಲ್ಲಿ ಸ್ಪ್ರೇ ಮಾಡಿದಾಗ ಗಾಳಿ ಬಂದಾಗ ನಮ್ಮ ಮೈ ಮೇಲೆ ಬರುತ್ತೆ ನಮ್ಮ ಮುಖದ ಮೇಲೆ ಆಮೇಲೆ ಮೈ ಮೇಲೆಲ್ಲ ಬಂದುಬಿಡುತ್ತೆ ಸೊ ಒಂದು ಅಡಿ ಒಂದೂವರೆ ಅಡಿ ಹೈಟು ಅಷ್ಟೇ ಹೈಟು ಇದ್ದಾಗ ನಾವು ಸ್ಪ್ರೇ ಮಾಡ್ಬೇಕಾದ್ರೆ ಆ ಲ್ಯಾನ್ಸನ್ನು ತಗ್ಗಿಸಿ ಹೊಡೆಯೋದ್ರಿಂದ ಅದು ಮೇಲೆ ಹಾರೋದಿಲ್ಲ ನಮಗೆ ಹೊಡೆಯೋರಿಗೂ ಸೇಫ್ಟಿ ಆಗಿರುತ್ತೆ ಆಮೇಲೆ ಓಡಾಡೋದಕ್ಕೂ ಕೂಡ ಸೇಫ್ಟಿ ತುಂಬ ಹೈಟ್ ಕಳೆ ಬೆಳೆಸಿದ್ರೆ ಏನಾಗುತ್ತೆ ಒಳಗಡೆ ಹಾವುಗಳಿರ್ಬೋದು ನಮಗೆ ಗೊತ್ತೇ ಆಗೋಲ್ಲ ನಾವು ಇದನ್ನು ಸ್ಪ್ರೇ ಮಾಡಬೇಕಾದ್ರೆ ಅದರೊಳಗೆ ನುಕ್ಕೊಂಡು ಹೋಗಬೇಕಾಗತ್ತೆ ಸೊ ಎಲ್ಲ ರೀತಿಯಲ್ಲೂ ಈ ಥರದಲ್ಲೂ ಸೇಫ್ಟಿಯಾಗಿರುತ್ತೆ ಅಲ್ಲಿಗೆ ಇದರಲ್ಲಿ ಈಗ ಮುಖ್ಯವಾದ ಪಾಯಿಂಟ್ಗಳೇನೆಂದರೆ ನೀವು ಯೂರಿಯಾ ಬಳಸಲೇಬೇಕು ಅಂತ ಇಲ್ಲ ಕೆಲವರು ತುಂಬ ಕ್ವಿಕ್ಕಾಗಿ ಸಾಯ್ಲಿ ಅಂತ ಯೂರಿಯಾನ ಮಿಕ್ಸ್ ಮಾಡ್ತಾರೆ ಇದರಿಂದ ಗಿಡ ಸ್ವಲ್ಪ ಬೇಗ ಹೀರ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ರೌಂಡಪ್ ಕಂಪ್ನಿಯಿಂದ ಎಲ್ಲೂ ಯೂರಿಯಾ ಜೊತೆಗೆ ಹಾಕಿ ಅಂತ ಎಲ್ಲೂ ಶಿಫಾರಸ್ಸು ಏನು ಮಾಡಿಲ್ಲ ಇದೊಂದು ಪಾಯಿಂಟು ಎರಡನೇದು ಶುದ್ಧವಾದ ನೀರನ್ನು ಬಳಸಿ ಮೂರನೇದೇನೆಂದರೆ ಈ ಬ್ಯಾಕ್ ಪ್ಯಾಕ್ ಸ್ಪ್ರೇಯರನ್ನೇ ಬಳಸಿ ಪವರ್ ಸ್ಪ್ರೇಯರು ಬೇರೆ ಸ್ಪ್ರೇಯರ್ಗಳನ್ನು ಬಳಸಿಬಿಡ್ರೆ ಇದರಿಂದ ಮೇನ್ ಕ್ರಾಪ್ ಮೇಲೂ ಹಾ ಹಾರುತ್ತೆ ನಿಮಗೂ ಕೂಡ ಹೆಲ್ತ್ ಮೇಲೂ ಎಫೆಕ್ಟ್ ಆಗುತ್ತೆ ಮತ್ತೊಂದೇನೆಂದರೆ ಸೇಫ್ಟಿ ಆಗಿರೋಂಥ ಪ್ರಿಕಾಷನ್ಸ್ ತಗೊಳ್ಳಿ ಗಮ್ ಬೂಟನ್ನು ಬಳಸಿಬಿಟ್ಟೆ ಹೊಡೀರಿ ಯಾಕಂದರೆ ಕಾಲ್ ಮೇಲೆ ಬೀಳುತ್ತೆ ಇಲ್ಲಾಂದರೆ ರೌಂಡಪ್ಪು ಸೊ ಗ ಯೂಸ್ ಮಾಡ್ಬೇಕಾದ್ರೆ ಗಂಬೂಟು ಯೂಸ್ ಮಾಡಿ ಬಳಸಿ ಆಮೇಲೆ ಒಂದು ದಿನಕ್ಕೆ ಒಬ್ಬ ಲೇಬರ್ ಎಷ್ಟು ಹೊಡಿಬೋದು ಸಾಮಾನ್ಯ ನಾನು ಹೇಳಿದ ಮೆಥಡಲ್ಲಿ ನೀವು ಒಂದು ಬ್ಯಾರಲಿಗೆ ಎರಡು ಲೀಟ್ರ್ ರೌಂಡಪ್ಪನ್ನು ಯೂಸ್ ಮಾಡಿ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗಬೇಕು ಈ ಥರ ಹೊಡಿಬೇಕಾದ್ರೆ ಯಾಕಂದರೆ ಫಾಸ್ಟಾಗಿ ಹೊಡಿಬೇಕಾದ್ರೆ ಸಣ್ಣ ಗಿಡಗಳ ಮೇಲೆಲ್ಲ ಹಾರಿಸ್ಬಿಡ್ತಾರೆ ತುಂಬ ಜನ ಕೆಲಸಗಾರರು ತುಂಬ ಎಕ್ಸ್ಪೀರಿಯನ್ಸ್ ಆದರೆ ಮಾತ್ರ ಎರಡು ಲೀಟ್ರು ಒಂದು ಬ್ಯಾರಲ್ಲಿಗೆ ಹಾಕಿ ಎರಡು ಎಕರೆ ಕವರ್ ಮಾಡಿಸಿ ಕೆಲಸಗಾರರು ಎಕ್ಸ್ಪೀರಿಯೆನ್ಸ್ ಇಲ್ಲಾಂದರೆ ಅವರಿಗೆ ಒಂದು ಬ್ಯಾರಲ್ಲಿಗೆ ಒಂದೇ ಲೀಟರ್ ಹಾಕಿ ಎಲೆಗಳಿಂದ ಕೆಳಗೆ ತೊಟ್ಟಿಕ್ಕೆ ಬೀಳಬಾರ್ದು ಆ ಲೆಕ್ಕಕ್ಕೆ ಕ್ಲೀನಾಗಿ ಸ್ಪ್ರೇ ಮಾಡಿಸ್ಕೊತ ಹೋಗಿ ಅದರಲ್ಲೂ ಈ ಕಾಂಟ್ಯಾಕ್ಟ್ ವಿಡಿಸೈಡ್ ಇರುತ್ತಲ್ಲ ಅವುಗಳು ಈ ಬೇರೆ ನಮ್ಮ ಸಣ್ಣ ಗಿ ಗಿಡಗಳನ್ನ ಇಟ್ಟಿರ್ತೀವಲ್ಲ ಹಾರ್ಟಿಕಲ್ಚರ್ ಕ್ರಾಪ್ಸ್ ಆಗ್ಬೋದು ಅಥವಾ ಬೇರೆ ಏನೋ ಕ್ರಾಪ್ಸ್ಗಳು ಅದ್ರ ಮೇಲೆ ಬಿದ್ದಾಗ ಬರ್ನ್ ಆಗಿಬಿಡುತ್ತೆ ಅದನ್ನು ಮಾತ್ರ ಹೊಡಿಬೇಕಾದ್ರೆ ತುಂಬಾ ಸೇಫ್ಟಿಯಾಗಿ ಹೊಡಿಬೇಕು ಯಾವುದೇ ಕಾಂಟ್ಯಾಕ್ಟ್ ಹರ್ಬಿ ಸೈಡ್ಗಳನ್ನು ಹಾಗೆ ಸ್ನೇಹಿತರೆ ಬೇರೆ ಯಾವುದೇ ನಿಮಗೆ ಈ ಹರ್ಬಿ ಸೈಡ್ಗಳನ್ನ ಯೂಸ್ ಮಾಡಬೇಕಾದ್ರೆ ಡೌಟ್ ಇದ್ದರೆ ಅದನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ಬರೀರಿ ನಿಮ್ಮ ಏನಾದರೂ ಸಜೆಷನ್ಸ್ ಇದ್ದರೂ ಕೂಡ ಬರೆಯಿರಿ ನನ್ನ ವೀಡಿಯೋ ಇಷ್ಟು ಎಫರ್ಟ್ ತಗೊಂಡಿರೋದಕ್ಕೆ ಅವಶ್ಯವಾಗಿ ಲೈಕನ್ನು ಒತ್ತಿ ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು ಅಂತ ಇದ್ದೀನಿ ನನಗೆ ಸಮಯದ ಅಭಾವ ಇರೋದ್ರಿಂದ ನಾನು ಯಾವುದೇ ವೀಡಿಯೋಗಳನ್ನು ಎಡಿಟ್ ಮಾಡಿ ಹಾಕೋದಿಲ್ಲ ಡೈರೆಕ್ಟಾಗಿ ತೋಟದಲ್ಲಿ ನನ್ನ ಫಾರ್ಮಲ್ಲಿ ನೇರ ಈ ಥರ ರೆಕಾರ್ಡ್ ಮಾಡಿಬಿಟ್ಟು ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ತೀನಿ ಸೊ ಯಾವುದೇ ರೀತಿ ಎಡಿಟ್ ಮಾಡಿರೋದಿಲ್ಲ ಹಾಗಾಗಿ ಸಣ್ಣ ಪುಟ್ಟ ಮಿಸ್ಟೇಕ್ಗಳಿದ್ರೆ ಕ್ಷಮಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದ